ಏನ್ ಮೋಸ ಮಾಡಿದ್ವಿ? ಹುಣ್ಣಿಮೆ ಚಂದ್ರಾಕಾರದಲ್ಲಿ ನನ್ನ ತಂಗಿನ ನಿಲ್ಸಿ ಈ ತರ ಗೆರೆ ಎಳ್ದಿದ್ದಾರೆ ಅಂದ್ರೆ ನೀವೇನು ತಿಳ್ಕೋಬೇಕು ಅಂತಾನೆ ಹೀಗ್ ಮಾಡ್ತಾ ಇರೋದು. ನೀವ್ ಅದೇನ್ ತಿಳ್ಕೋಬೇಕು ಹೇಳಿ ಮಾಮ್. ನಾವು ತಿಳ್ಕೊಳ್ಳೋ ಅಂತದೇನೂ ಇಲ್ಲ ವಿಶಾಲ್, ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಸುಮನನ್ನ ಬಿಟ್ಟು ಪಾಪ ಅವಳ ಕಣ್ಣಗ್ ಬಟ್ಟೆ ಕಟ್ಟಿ ಅವಳ ಹೊಟ್ಟೆಲಿರೋ ಮಗುನ ನಾವೇನೋ ನೋಡಿದ್ವಿ, ಆದ್ರೆ ಅವಳು ನೋಡಕ್ಕಾಗ್ಲಿಲ್ವಲ್ಲ. ಅದಕ್ಕೆ ಏನ್ ನೋಡಿದ್ವೋ ಅದನ್ನ ನಾವು ಹೇಳ್ಬಾರ್ದು. ತನ್ ಹೊಟ್ಟೆಲ್ ಬೆಳಿತಿರೋ ಮಗುನ ನೋಡೋವರೆಗೂ ಯಾರು ಗೆರೆ ದಾಟಿ ಒಳಗ್ ಹೋಗಕ್ಕಾಗಲ್ಲ. ಮಾಮ್ ಏನದು? ಸ್ಟಾಪ್ ಇಟ್! ನಿಮ್ ಎಕ್ಸ್ಪೆರಿಮೆಂಟ್ಸ್ ಇಂದ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದೀರಲ್ಲ. ಅರೆ, ಅವರು ಚೆನ್ನಾಗೇ ಇದ್ದಾರೆ ಕಂದ, ನೋಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಏ ಸುಮನ, ನಿನ್ನ ಸರ್ಕಲಿಂದ ಮೊದಲು ಆಚೆ ಬಾ. ನಿನಗೇನೆ ಲೈ ಏಯ್ ಏ ವಿಕ್ರಾಂತ್, ವಿಕ್ರಾಂತ್ ವಿಕ್ರಾಂತ್ ಏ ವಿಕ್ರಾಂತ್, ವಿಕ್ರಾಂತ್ ಏನಾಯ್ತು? ಅವ್ರು ಪಾಸ್ ಆಗ್ತಾ ಇದೆ ಅವಳ ಬಾಡಿಲಿ. ನನಗೆ ಜೋರಾಗಿ ಶಾಕ್ ಹೊಡಿತು ಅತ್ತಿಗೆ. ಮೈ ಗಾಡ್! ಅತ್ತೆ ದಯವಿಟ್ಟು ಈ ಪ್ರಯತ್ನನ ನಿಲ್ಲಿಸ್ಬಿಡಿ. ಮಕ್ಕಳಿಗೇನಾದ್ರೂ ಆದ್ರೆ ನಾನು ಸಹಿಸ್ಕೊಳ್ಳಲ್ಲ. ಅವ್ರಿಗೆ ಏನು ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು? ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ. ಅವ್ರ ಹೇಳಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತು ಸ್ವಾಮಿಗಳೇ? ಮೂರ್ಖರು ಹಾಕೋ ಪಟ್ಟು ತುಂಬಾ ಗಟ್ಟಿಗಿರುತ್ತೆ ವಲ್ಲಭ. ಅಖಂಡ ಸ್ವಾಮಿ, ನಾನು ಭೇಟಿ ಮಾಡಿದ್ದೆ ತಪ್ಪು. ಭೇಟಿ ಮಾಡಿ ಇಂಥ ಪ್ರಯೋಗ ಮಾಡೋದು ಇನ್ನೂ ದೊಡ್ಡ ತಪ್ಪು. ತಪ್ಪು ಅಂತ ಗೊತ್ತಾದ್ಮೇಲೂ ಇನ್ನೂ ಯಾಕೆ ನೋಡ್ತಾ ನಿಂತಿದ್ದೀರಾ? ಇದನ್ನೆಲ್ಲ ಅಳಸ ಹಾಕಿ. ಸಾಧ್ಯ ಇಲ್ಲ ದುರಂದರ. ಸುಮನ ವೃತ್ತದಿಂದ ಹೊರಗಡೆ ಬರೋ ತನಕ ಮಂತ್ರದ ಪ್ರಭಾವ ಸ್ವಲ್ಪನೂ ಕಡಿಮೆ ಆಗಲ್ಲ. ಸುಮನ, ನನ್ನ ಮಾತು ಕೇಳಿ ಅಲ್ಲಿಂದ ಹೊರಗೆ ಬಾರೆ. ಸುಮನ ಬಾ, ನೀನ್ ಕನ್ನಡಿಯಲ್ಲಿ ನೋಡ್ಕೊಳ್ಳೋದು
ಒಳ್ಳೇದಲ್ಲ. ನೀವ್ ಚೆನ್ನಾಗಿ ಹೇಳ್ತೀರಾ ಬಾಬಾ. ನೀವೆಲ್ಲರೂ ನನ್ ಮಗು ನೋಡ್ಬೋದು, ಆದ್ರೆ ನಾನ್ ಮಾತ್ರ ನನ್ ಮಗು ಹೇಗಿದ್ಯೋ ಏನು ಅಂತ ನೋಡಿ ಖುಷಿ ಪಡಬಾರ್ದು. ನನ್ಗ ನೆಮ್ಮದಿ ಸಿಗ್ಬಾರ್ದು ಅಂತ ನಮ್ಮ ಅಕ್ಕ ಕೂಡ ಹೊರಗ್ ಬಾ ಅಂತ ಹೇಳ್ತಿದ್ದಾಳೆ. ಸುಮನ, ನಿನಗ ಅರ್ಥ ಆಗ್ತಿಲ್ವೇ? ನಿನಗೆ ಕಷ್ಟ ಆಗುತ್ತೆ, ನಾ ನನ್ ಮಗು ನೋಡ್ಲೇಬೇಕು. ಸುಮನ, ವೃತ್ತದೊಳಗೆ ಕಾಲಿಟ್ಟು ಎಷ್ಟೊತ್ತಾಯ್ತು? ಹಾ, 5 ನಿಮಿಷ ಆಗಿರ್ಬೋದು ಗುರುಗಳೇ. 7 ನಿಮಿಷಕ್ಕೆ ತನ್ನ ಗರ್ಭದಲ್ಲಿರೋ ಮಗುನ ಅವಳು ನೋಡೋಕಾಗತ್ತೆ. ಗುರುಗಳೇ, ಸುಮನ ತನ್ನ ಹೊಟ್ಟೆಲ್ ಬೆಳಿತಿರೋ ಹಾವನ್ನು ನೋಡ್ತಾಳೆ, ಆಮೇಲೆ ನಮ್ಗೆ ಗಾಯತ್ರಿ ಕೈ ಇರೋ ಜಾಗನೂ ತೋರಿಸ್ತಾಳೆ. ಅದೇ ನನ್ನ ಪ್ಲಾನ್. 6ನೇ ನಿಮಿಷ ಶುರು ಆಗಿದೆ. ಸ್ವಾಮೀಜಿ, ಆಗ ನನ್ ತಂಗಿ ನೋಡಬಾರ್ದು ಅಂದಿದ್ರಲ್ಲ, ಈಗಲೂ ಸಹ ನೋಡಬಾರ್ದು ನಯನಿ. ಇನ್ನು 1 ನಿಮಿಷ ಮಾತ್ರ ಇದೆ. ಸುಮನ ಪ್ಲೀಸ್, ದಯವಿಟ್ಟು ಹೊರಗಡೆ ಬಾ. ಸುಮನ ಲೈ, ಪಾಪ ನೋಡ್ಬೇಕು ಅಂತಿದ್ದಾಳೆ ಕಣ. ಬ್ರೋ, ನೀನ್ ಮಾತಾಡ್ಬೇಡ. ಸುಮನ ಹೇಳಿದ್ ಕೇಳು, ಸುಮನ ದಯವಿಟ್ಟು ಹೊರಗ್ ಬಾ. ತನ್ನ ಹೆಂಡತಿಗೆ ಏನಾಗ್ಬೋದು ಅಂತ ವಿಕ್ರಾಂತ್ ಅಳ್ತಾ ಇದ್ದಾನೆ, ಕೂಗಾಡ್ತಿದ್ದಾನೆ. ನಿಮಗ್ ಆ ತರ ಫೀಲಿಂಗ್ಸ್ ಇದ್ರೆ ತಾನೆ? ಅದು ಸರಿ ಕಣೆ, ಇನ್ನು ಕೆಲವೇ ಕ್ಷಣಗಳು ಮಾತ್ರ ಉಳಿದಿದೆ. ಹಠ ಮಾಡ್ತಾರೋ ಸುಮನ ಬರಲ್ಲ, ಮಕ್ಕಳನ್ನ ಹೊರಗ್ ತರಕ್ ಆಗಲ್ಲ, ಈಗ ಏನ್ ಮಾಡೋದು? ಅಯ್ಯೋ, ವಿಶಾಲಕ್ಷಮ್ಮ ತಾಯಿ, ಅಪಾಯ ಆಗ್ತಿರೋ ತರ ನೀನೇ ಕಾಪಾಡ್ಬೇಕಮ್ಮ. 1/2 ನಿಮಿಷ ಮಾತ್ರ ಉಳಿದಿದೆ. ಅಯ್ಯಯ್ಯೋ, ತಪ್ಪು ಮಾಡ್ತಿದ್ದೀರಾ ಅತ್ತೆ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಈಗ್ಲೂ ಏನು ಕಾಲ ಮಿಂಚಿಲ್ಲ ನಯನಿ. ನಿನ್ ತಂಗಿಗೆ ಆಚೆ ಬರಕ್ ಹೇಳು. ನಾನ್ ಬರಲ್ಲ ಅತ್ತೆ, ನಾನ್ ನನ್ ಮಗುನ್ ನೋಡಿ ಖುಷಿ ಪಡೋ ಅವಕಾಶನ ನಾನ್ ಬಿಡಲ್ಲ. ಸುಮನ, ಸುಮನ, ಸುಮನ ಕಣ್ಣಲ್ಲಿ ಖುಷಿ ನೋಡಿದ್ರ? ಅದೇ ಕಣ್ಣು ಹೇಗ್ ಬದಲಾಗ್ತಿದೆ ಅಂತಾನು ನೋಡಿ. ಏಳ್ ನಿಮಿಷ ಪೂರ್ತಿ ಆಗ್ತಿದೆ, ಸುಮ್ಮಿ ಕಣ್ಣು ಬದ್ಲಾಗ್ತಾ ಇದೆ.
ಆಚೆ ಬಾ. ನಯನಿ, ಇನ್ನು ಮುಂದೆ ಏನೇ ಆದರೂ ಎಲ್ಲದಕ್ಕೂ ನಾವು ಸಿದ್ಧವಾಗಿರಬೇಕು. ಹುಟ್ಟೋ ಇಲ್ಲ ಸಾವೋ, ಹೋರಾಟ ಮಾಡಲೇಬೇಕು. ಸುಮನ ಅಲ್ಲೋಡಿ ಅಲ್ಲೋಡಿ ಕನ್ನಡಿಲಿ. ವಿಶಾಲಾಕ್ಷಮ್ಮ ತಾಯಿ, ನಿನ್ನ ನಂಬ್ಕೊಂಡಿರೋ ನನಗೆ ಅನ್ಯಾಯ ಮಾಡಬೇಡ ಅಮ್ಮ, ಅನ್ಯಾಯ ಮಾಡಬೇಡ. ನನ್ನ ಮಗು ಈಗ ಕಾಣಿಸುತ್ತೆ, ನನ್ನ ಮಗು ಈಗ ಇನ್ನೇನು ಕಾಣಿಸುತ್ತೆ. ನಾನ್ ಬಂದ್ಬಿಟ್ಟೆ ನಯನಿ. ಶಿವ ಬರ್ತಿದ್ದಾನೆ. ಶಿವ, ಆ ವಿಶಾಲಾಕ್ಷಮ್ಮನವರೇ ನನಗೆ ಆದೇಶ ಕೊಟ್ರು ನಯನಿ. ನನ್ನ ಮಗು ಇನ್ನೇನು ಕಾಣಿಸುತ್ತೆ, ನನ್ನ ಮಗು ಇನ್ನೇನು ಕಾಣಿಸುತ್ತೆ, ನನ್ನ ಮಗು ಇನ್ನೇನು ನನ್ನ ಕಾಣಿಸುತ್ತೆ. ಸುಮನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಿ. ಅಯ್ಯೋ ಅಯ್ಯೋ, ಸುಮನ 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 ಸುಮನ. ಎಲ್ಲಿ ಶಿವ? ಎಲ್ಲಿದ್ದಾನೆ ಶಿವ? ಎಲ್ಲಿ ಹೋದ್ಯೋ? ನಿನ್ ಮೂತಿಗೆ ಕುಕ್ಕಿ ಅವನು ಹಾರ್ಕೊಂಡು ಹೊಟ್ಟೋದ. ನನ್ ಮಗು ನೋಡೋಂತ ಟೈಮಲ್ಲಿ ಹೀಗ್ ಮಾಡ್ ಹೋದ. ಕೈಗ್ ಸಿಗ್ಲಿ, ಅವನ್ ರೆಕ್ಕೆ ಕಿತ್ತಾಕ್ತೀನಿ ನಾನು. ಬಾ ಮೊದ್ಲು ರೂಮ್ ಹೋಗೋಣ. ನಿನ್ ಹಣೆ ಮೇಲೆ ಲೈಟ ಗಾಯ ಆಗಿದೆ. ನನ್ ಮಗು ನೋಡ್ಬೇಕು ಅನ್ಕೊಂಡೆ, ಆದ್ರೆ ನನ್ ರಕ್ತ ನೋಡ್ಬೇಕಾಗ್ ಬಂತು. ನಿನ್ ಬಾ ಮೊದ್ಲು. ಪರವಾಗಿಲ್ಲ ವಿಕ್ರಾಂತ, ಹೋಗ್ಬಹುದು. ನೋಡಿದ್ರ ಮಾಮ್, ನಿಮ್ ಪ್ರಯೋಗಗಳಿಂದ ಎಷ್ಟು ಜನ ತೊಂದರೆ ಪಡಬೇಕಾಯ್ತು ಅಂತ? ಹೀಗಾಗತ್ತೆ ಅಂತ ಗೊತ್ತಿರಲಿಲ್ಲ.
ಮೇಕಪ್ ಮಾಡ್ಕೋತಿದ್ಯಾ? ನಿಮಗ್ ಹಾಗ ಅನ್ಸ್ತಿದ್ಯಾ? ಆ ಮೆಂಟಲ್ ಶಿವ ಇದಾನಲ್ಲ, ಅವನ್ ಕುಕ್ಕಿದ್ರಿಂದ ಗಾಯ ಆಗಿರೋದಿಕ್ಕೆ ಕಷ್ಟಪಟ್ಟು ಆಯಿಂಟ್ಮೆಂಟ್ ಹಚ್ಕೋತಾ ಇದೀನಿ. ನೋಡಿದ್ಯಾ, ಬುದ್ಧಿ ಇಲ್ದಿರೋ ಪಕ್ಷಿ ಕೂಡ ನಿನ್ಮೇಲೆ ಎಷ್ಟು ಸಿಟ್ ಮಾಡ್ಕೊಂಡಿದೆ ಅಂತ. ಮನ್ಸಲ್ ನನ್ ಬಗ್ಗೆ ತುಂಬಾ ಹಗೆ ಇಟ್ಕೊಂಡಿದೀರಾ ಅಂತ ಅನ್ಸುತ್ತೆ. ನಿಮ್ಗೆ ಇವಾಗ ಒಂದ್ ಸ್ವಲ್ಪ ಖುಷಿ ಆಗಿರತ್ತಲ್ವಾ? ನೀನೇನ್ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಕನ್ನಡಿಲಿ ನಿನ್ ಹೊಟ್ಟೆಲಿರೋ ಆ ಮಗುನ ನೋಡದೇ ಇರೋದೇ ಒಳ್ಳೇದಾಯ್ತು. ನಾನ್ ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಹೀಗ್ ಮಾತಾಡ್ತಾ ಇದೀರಾ. ವಿಕ್ರಾಂತ್ ನ ಅಪಾರ್ಥ ಮಾಡ್ಕೋಬೇಡ ಸುಮ್ನ. ಗುರುಗಳು ಕೂಡ ಇದೇ ಮಾತು ಹೇಳಿದ್ರು, ನೀನೇನಾದ್ರೂ ಹೆರಿಗೆ ಆಗೋಕೋ ಮುಂಚೆ ನಿನ್ ಮಗುನ ನೋಡಿದ್ರೆ ನೋಡ್ಕೊಳ್ಳೋದಕ್ಕೆ ನಮ್ಮನೇಲಿ ಇಬ್ರು ಮೂರ್ ಜನ ಇರ್ತಾ ಇರ್ಲಿಲ್ವಂತೆ. ಎಲ್ಲಿಗೆ ಹೋಗ್ತಾರೆ? ಹೋಗ್ತಾರೆ, ಶಿವನ್ ಪದ ಸೇರ್ತಾರೆ. ಇದೊಳ್ಳೆ ಚೆನ್ನಾಗಿದೆ, ನನ್ ಮಗು ಹೇಗಿದೆ ಅಂತ ನೀವ್ ಹೇಳಿದ್ರೆ ನಿಮಗ್ ಪ್ರಾಣ ಅಪಾಯ ಇದೆ ಅಂತ ಹೇಳಿದ್ರು ಮೊನ್ನೆ. ಈಗ ನೋಡಿದ್ರೆ ನನ್ ಮಗು ನಾನೇ ನೋಡಿದ್ರು ಕೂಡ ಸಾಯ್ತೀನಿ ಅಂತಂದ್ರೆ ಅದ್ರ ಅರ್ಥ ಏನು? ಸುಮನ, ದೊಡ್ಡೋರು ಹೇಳಿದ ಮಾತು ಕೇಳ್ಬೇಕು. ಹಾಗ ಹೇಳಿದ್ರೆ ಇವಳು ನಂಗೆ ನಮ್ಮ ಮೊಹಮ್ಮದ್ ಕೇಳ್ತೀನಿ ಅಂತಳೆ. ಅತ್ತೆನೂ ದೊಡ್ಡವರೇ ಅಲ್ವಾ? ಬರೀ ವಯಸ್ಸಲ್ಲಿ ದೊಡ್ಡೋರು ಅನ್ಸ್ಕೊಂಡ್ರೆ ಸಾಲ್ದು, ಬುದ್ಧಿ ಜ್ಞಾನ ಸಂಸ್ಕಾರ ಸಭ್ಯತೆಯಲ್ಲೂ ಪರಿಜ್ಞಾನ ಇರ್ಬೇಕು. ಈ ವಿಷಯ ಅತ್ತೆ ಗೊತ್ತಾ? ಹೋಗಿ ಹೇಳ್ತೀಯಾ? ಜಗಳ ಹಚ್ಚಿಸ್ಬೇಕು ಅಂತಿದ್ಯಾ ಸುಮ್ನ? ಡೌಟ್ ಆತ್ಗೆ? ನನ್ನ ಸುಮ್ನೆ ಶತ್ರು ತರ ನೋಡ್ಬೇಡಿ. ಯಾರತ್ರ ಹೇಗ್ ಮಾತಾಡ್ಬೇಕು ಅಂತ ನಂಗೆ ಗೊತ್ತು. ನನ್ ಜೊತೆ ಬಿಟ್ಟು. ನೀನ್ ಸುಮ್ನಿರೋ ವಿಕ್ರಾಂತ್. ನೋಡ್ ಸುಮ್ನ, ರೂಮ್ ಅಲ್ಲಿ ಇರ್ಬೇಕಾದ ಡ್ರೆಸ್ಸಿಂಗ್ ಟೇಬಲ್ ನ ಹಾಲ್ ಅಲ್ಲಿ ಇಡಿಸಿ ನಿನ್ನ ಮಂಡಲದಲ್ಲಿ ನಿಲ್ಸಿದ್ದಾರೆ ಅಂದ್ರೆ ನಿನಗೆ ನಿನ್ ಮಗುನ ತೋರ್ಸೋದ್ರ ಜೊತೆಗೆ ನಮ್ಮ ಅತ್ತೆ ಸ್ವಾರ್ಥನೂ ಇದ್ರಲ್ಲಿದ್ದೇ ಇರತ್ತಲ್ವಾ? ನಾನು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ ಅಕ್ಕ. ಸ್ವಲ್ಪ ಯೋಚಿಸು ಅಂತ ಹೇಳ್ತಿದ್ದೀನಿ ಸುಮ್ನ. ಗುರುಗಳು ನಮ್ ಎಲ್ಲರ ಕ್ಷೇಮ ಬಯಸೋರು. ನಾವ್ ಈ ಮನೆಗ್ ಸೊಸೆ ಆಗಿ ಬರೋಕ್ ಮುಂಚಿಂದ ಅವ್ರು ಸಲಹೆ ಕೊಡ್ತಾ ಬಂದಿದ್ದಾರೆ. ಅದನ್ನ ಮಾವನವರು ವಿಶಾಲು ಚಾಚು ತಪ್ಪದೆ ಪಾಲಿಸ್ತಾ ಬರ್ತಿರೋದ್ರಿಂದ ಈಗ ಈ ಸ್ಥಾನದಲ್ಲಿದ್ದಾರೆ. ಅರ್ಥ ಆಯ್ತಕ್ಕ. ಈಗ ನನ್ಗೆ ಡೆಲಿವರಿ ಆಗೋವರೆಗೂ ನನ್ ಹೋಟೆಲಿರೋ ಮಗು ಹೇಗಿದೆ ಅಂತ ನೋಡೋ ಪ್ರಯತ್ನ ಮಾಡಬಾರ್ದು, ಅಷ್ಟೇನಾ? ಅಷ್ಟೇ. ಅದಾದ್ಮೇಲೆ ನೋಡ್ಬೋದಾ? ಎಲ್ರೂ ನೋಡ್ಬೋದಲ್ವಾ ಚಿಕ್ಕಜ್ಮನ್ರೆ? ಹೇಗೆ ಅಂದ್ರೆ ಗರುಡ ಪಂಚಮಿ ನಾಗ ಪಂಚಮಿ ಎರಡು ಒಂದೇ ದಿನ ಬಿದ್ದಿದೆ, ಅವತ್ತಿನ ದಿನನೇ ನಂಗೆ ಹೆರಿಗೆ ಆಗತ್ತೆ. ನಿನಗೆ ನೀನೇ ಅನ್ಕೊಂಡ್ಬಿಟ್ರೆ ಆಗೋಗುತ್ತೇನೆ. ದೊಡ್ಡಬೊಟ್ಟಮ್ಮ ಹೇಳಿದ್ರು ಅಂತ ಹೇಳಿಲ್ವಾ? ಓ, ನಮ್ಮ ಅಕ್ಕಂಗೆ ಹೇಳಿದೆ ಅನ್ಸುತ್ತೆ. ಸುಮ್ನ, ಸತ್ತೋಗಿರೋರ್ ಬಗ್ಗೆ ಮಾತಾಡಿ ಈ ತರ ಟೆನ್ಷನ್ ಮಾಡ್ಬಿಡ. ನಿನ್ ಡೆಲಿವರಿ ಅವತ್ತೇ ಆದ್ರೆ ಇನ್ನೂ ಒಳ್ಳೇದೆ, ನಿನ್ನ ಆಸೆ ಕೂಡ ಈಡೇರತ್ತೆ. ಹಾ ಹೌದಕ್ಕ, ಆ ಶುಭ ಮುಹೂರ್ತಕ್ಕೋಸ್ಕರ ನಾನು ತುಂಬಾ ಕಾಯ್ತಾ ಇದೀನಿ ಗೊತ್ತಾ ಅಕ್ಕ? ನೀನ್ ಆ ದೃಶ್ಯ ನೋಡಿದ್ಮೇಲೆ ನಿಂಗೆ ಏನಾಗುತ್ತೋ ಏನೋ. ವಿಕ್ರಾಂತ್, ಇನ್ ಸ್ವಲ್ಪ ದಿನಾನೇ ಉಳ್ದಿರೋದು, ಅಟ್ಲೀಸ್ಟ್ ಅಲ್ಲಿವರೆಗಾದ್ರೂ ನೀವಿಬ್ರು ನೆಮ್ಮದಿಯಿಂದ ಇರಿ ಪ್ಲೀಸ್.